ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ನಿಮ್ಮ ನಿಜ ಸ್ವರೂಪ ಏನು ಅಂತ ಪೂರ್ತಿಯಾಗಿ ಹೊರಗಡೆ ಬರ್ಲಿ ಆಗ್ಲೇ. ನಿಮ್ಮ ವಿರುದ್ಧ ಯುದ್ಧ ಮಾಡೋದಿಕ್ಕೆ ನಮ್ಗೆ ಈಸಿ ಆಗೋದು. ಯುದ್ಧ ಆದ್ರೆ ಫಲಿತಾಂಶ ಏನು ಅಂತ ಗೊತ್ತಾಗೋದು. ಇನ್ನು ಮುಂದೆ ನಾನಾಗ್ಲಿ ನನ್ನ ಮಗಳಾಗ್ಲಿ ನಿಮ್ಮನ್ನ ನಂಬ್ಕೊಂಡು ಬದುಕೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಆಗೋಯ್ತು ರೀ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕು, ಅದಕ್ಕೆ ಯುದ್ಧ ಮಾಡಿ ಹೋರಾಡಿ ಸಾಯೋಣ ಅಂತ ತೀರ್ಮಾನ ಮಾಡಿಬಿಟ್ಟೆ ರೀ. ಹೆಸರಿಗಷ್ಟೇ ಅಪ್ಪ, ಇನ್ ಗಂಡನ ಸ್ಥಾನ ಹೇಳೋದೇನ್ ಬೇಡ ಬಿಡಿ, ಫುಲ್ಲು ವೇಸ್ಟ್. ಅಲ್ಲ, ನಮ್ಮ ಮಗಳು ಏನ್ ಓದ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅಂತ ಏನಾದ್ರು ಗೊತ್ತಾ? ನಿಮ್ ಅಣ್ಣನ್ ಮಾತನ್ನ ಮೀರಿ ಹೋಗ್ ಸ್ಕೂಲ್ಗೆ ಸೇರಿಸ್ಬಿಟ್ನಂತೆ, ಹಾಗೆ ಅವ್ರ ಕೋಪ ಬಂದ್ಬಿಡ್ತಂತೆ. ಆಗ ಏನು ಎತ್ತ ಅಂತ ಒಂದ್ ಮಾತು ಕೇಳೋದಿಲ್ವಂತೆ. ಇದೇನಾ ಒಂದೊಳ್ಳೆ ಅಪ್ಪನ ಲಕ್ಷಣ ಹೇಳ್ರಿ. ಊರಲ್ಲಿರೋರೆಲ್ಲ ಅವ್ರ ಮಕ್ಕಳನ್ನ ಬೆಳೆಸೋ ಲಕ್ಷಣ ಹೋಗ್ ನೋಡಿ ಒಂದ್ಸರಿ. ಅದ್ ಸರಿ, ಅದೆಲ್ಲ ನಿಮ್ಗೆ ಹಾಕ್ಬಿಡಿ. ನಿಮಗ್ ಬೇಕಾಗಿರೋದೆಲ್ಲ ನಿಮ್ಮ ಅಣ್ಣನ್ ವೇದ ವಾಕ್ಯ, ನಾಲ್ಕು ಕಲರ್ ಕಲರ್ ಶರ್ಟ್ ಪಂಚೆ, ಒತ್ತೊತ್ತಿಗೆ ಸರಿಯಾಗಿ ಊಟ ಕಾಫಿ, ಕಂಟು ಮನ್ನಿದ್ದೆ. ಒಬ್ಬ ಮನುಷ್ಯನ್ಗೆ ಇದಕ್ಕಿಂತ ಇನ್ನೇನ್ರಿ ಬೇಕು? ಇಷ್ಟೇ ಸಾಕು ಅನ್ನೋದಿದ್ರೆ ನಿಮ್ಗೆ ಯಾಕ್ರಿ ಬೇಕು ಮದ್ವೆ ಮನೆ ಮಕ್ಕಳು ಅಂತ ಹೋಗಿ ಗುಂಡ್ರಗೋವಿ ತರ ಇರ್ಬೇಕಿತ್ತು ತಾನೆ? ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ, ಇಲ್ದೆ ಇದ್ರೆ ಓಹೋಹೋ ಒಡಿಬೇಕು ಅಷ್ಟೇ ತಾನೆ? ಆಯ್ತು ಒಡಿಯರಂತೆ, ನಾನು ಪೂರ್ತಿಯಾಗಿ ಮಾತಾಡಿ ಮುಗಿಸ್ಬಿಡ್ತೀನಿ, ಆಮೇಲೆ ಹೊಡೀರಂತೆ. ಬೇರೇನಾದ್ರೂ ಹೊಸ್ದಾಗಿ ಇಟ್ಟಿದ್ದೀರಾ? ಇಲ್ವಲ್ಲ, ಅದೇ ಒದೇ ಅದೇ ಏಟು. ಇದೆಲ್ಲ ನಿಮ್ಮ ತಮ್ಮನಿಂದ ನೋಡಿ ಕಲ್ತ್ಕೊಂಡಿರೋದು, ನೀವು ಆ ರೀತಿಯೆಲ್ಲ ಇರಲಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ರೀ. ನನಗೊಂದು ವಿಷಯ ಮಾತ್ರ ಅರ್ಥ ಆಗ್ತಿಲ್ಲ ರೀ, ನನಗೋಸ್ಕರ ಕೇಳ್ತಿಲ್ಲ ನಿಮ್ಗೋಸ್ಕರ ಕೇಳ್ತಾ ಇದ್ದೀನಿ. ಅವತ್ತು ನಿಮ್ಮಣ್ಣ ಮನೆ ಮದಿದಲ್ಲಿ ನಿಲ್ಸ್ಕೊಂಡು ಎಲ್ಲರ ಮುಂದೆ ನಿಮ್ಗೆ ಎಷ್ಟೆಲ್ಲ ಬೈದ್ರು, ನಿಮ್ಮನ್ ಸಾಕ್ಷಿ ಮುಟ್ಕೊಂಡು ಹೇಳಿ, ನಿಮ್ಗದೆಲ್ಲ ಮರ್ತೋಯ್ತಾ? ನೀನ್ ಹಾಕೊಂಡಿರೋ ಬಟ್ಟೆ ನಾನು ಕೊಡ್ಸಿರೋದು, ನೀನ್ ತಿಂತಿರೋ ನಾನು ಹಾಕ್ತಿರೋದು, ಒಳ್ಳೆ ದನ ಬೆಳ್ದಂಗ್ ಬೆಳ್ದಿದ್ಯಾ? ನಿನ್ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಲ್ಲ, ನಿನ್ ಕೈಲಿ ಏನು ಕೆಸಕ್ ಆಗೋದಿಲ್ಲ ಅಂತ ಎಷ್ಟೆಲ್ಲ ಬೈದ್ರು ರೀ. ಇಲ್ಲಿ ನಾನೇ ಎಲ್ಲ, ನಾನು ಹೇಳಿದ ಮಾತನ್ನ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತ ಎಷ್ಟೆಲ್ಲ ಅವಮಾನಗೋ ರೀತಿ ಮಾತಾಡಿದ್ರು. ಆವತ್ತೇನೋ ನೀವು ಅತ್ಕೊಂಡು ಓಡೋಗಿ ನೇಣಾಕೊಂಡು ಸಾಯಕ್ ಹೋಗಿದ್ರಿ. ಅವತ್ ನಾವೆಲ್ಲರೂ ಬಂದು ಬಾಗಿಲು ತಟ್ತಾ ಇದ್ದಿದ್ರೆ ಇವತ್ತು ನೀವು ಇಲ್ಲಿ ಜೀವಂತವಾಗಿ ಇರ್ತಿರ್ಲಿಲ್ಲ.